कोरोनाच्या काळात सर्वच व्यापार स्तरावर परिणाम झाला आहे। हॉटेल व्यवसायकांसाठी फक्त पार्सल देऊन आपला उदरनिर्वाह करावा लागत आहे। अशाच प्रकारे बेळगावतील नामवंत हॉटेल व्यावसायिक पंचामृत हॉटेलचे मालक व हॉटेल ओनर असोसिएशनचे अध्यक्ष सालियान यांनी म्हटले आहे। नमस्कार, नानु विजय बी सालियान, हॉटेल पंचामृत बेळगाव येथील लकवाडी। ನಮ್ಮ ಹೋಟೆಲ್ ಓನರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ। ನಮ್ಮಲ್ಲಿ ಕಳೆದ ಸೋಮವಾರದಿಂದ ಲಾಕ್ಡೌನ್ ಓಪನ್ ಮಾಡಿದ ಮೇಲೆ ನಮ್ಮ ಮೊದಲಿನ ಸ್ಟಾಫಿಗಿಂತ ನಾನು ಒಂದು 5-6 ಸ್ಟಾಫ್ ಹೆಚ್ಚು ಮಾಡಿದ್ದೀನಿ। ಅದೇ ರೀತಿ ಪ್ರತಿಯೊಬ್ಬರು ಅವರವರ ಹೋಟೆಲಲ್ಲಿ ಎಲ್ಲ ಹೆಚ್ಚಿನ ಕೆಲಸಗಾರರನ್ನು ಕರೆಸಿಕೊಂಡು ಎಲ್ಲರಿಗೂ ಒಂದು ಉದ್ಯೋಗ ಸಿಗುವಂತ ಒಂದು ಅವಕಾಶ ಸರ್ಕಾರ ಕಲ್ಪಿಸಿದೆ ಅಂತ ಹೇಳ್ಕೊಂಡು ನಾನು ಸರ್ಕಾರಕ್ಕೆ ನಮ್ಮ ಬೆಳಗಾವಿ ಹೋಟೆಲ್ ಓನರ್ ಅಸೋಸಿಯೇಷನ್ ಇಂದ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ। ಸೊ ಈಗ ಅದಲ್ಲದೆ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲೂ ಒಂದು 50% ಡಿಸ್ಕೌಂಟ್ ಕೊಡ್ತೇವೆ ಅಂತ ಸರ್ಕಾರ ತಿಳಿಸಿದೆ ಅಂತ ನಮಗೆ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ತಿಳಿಸಿದ್ದಾರೆ। ಇದಕ್ಕೂ ನಮ್ಮ ಬೆಳಗಾವಿ ಹೋಟೆಲ್ ಓನರ್ ಅಸೋಸಿಯೇಷನ್ ಇಂದ ಧನ್ಯವಾದ ಬಯಸ್ತೇನೆ, ಹೇಳಲಿಕ್ಕೆ ಬಯಸ್ತೇನೆ। ಸೊ ಅದಲ್ಲದೆ ಈಗ ಟ್ರೇಡ್ ಲೈಸನ್ಸ್ನಲ್ಲೂ ಸಹ ನಮಗೊಂದು ಏನಾದರೂ ರಿಯಾಯಿತಿ ಸರ್ಕಾರ ಕೊಟ್ಟಲ್ಲಿ ನಮ್ಮ ಸಣ್ಣ ಪುಟ್ಟ ಹೋಟೆಲ್ ಅವರೆಲ್ಲ ಒಂದು ನೆಮ್ಮದಿಯಿಂದ ಪ್ರತಿಯೊಬ್ಬರು ಅವರ ಹೋಟೆಲ್ ಓಪನ್ ಮಾಡ್ಬೋದು ಅಂತ ನನಗೆ ತಿಳಿಯುತ್ತದೆ। ಯಾಕಂದರೆ ಇನ್ನೂ ಒಂದು 40% ಜನರು ಹೋಟೆಲ್ ಓಪನ್ ಮಾಡಲೇ ಇಲ್ಲ। ಯಾಕಂದರೆ ಸೆಕೆಂಡ್ ಲೇಯರ್, ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಆಯಿತು, ಇನ್ನು ಥರ್ಡ್ ಲೇಯರ್ ಡೆಲ್ಟಾ ಕಪ್ಪು ಕೆಂಪು ಅಂತ ಹೇಳ್ಕೊಂಡು ಎಲ್ಲರೂ ಭಯಪಡ್ತಾ ಅವ್ರ ಹೋಟ್ಲ್ ಓಪನ್ ಮಾಡಲಿಕ್ಕೆ ತಯಾರು ಸಿದ್ಧರಾಗಲಿಲ್ಲ। ಯಾಕಂದರೆ ಹೋಟ್ಲ್ ಓಪನ್ ಮಾಡಿದ ಕೂಡಲೇ ಬಾಡಿಗೆ ಕೊಡಬೇಕು, ಬಾಡಿಗೆ ಅಂದ ಕೂಡಲೇ ಕೆಲಸದವನ್ನು ಕರಿಬೇಕು, ಅವನಿಗೆ ಪಗಾರ ಎಲ್ಲಿಂದ ಕೊಡಬೇಕು ಅಂತ ಇದೇ ಒಂದು ದೊಡ್ಡ ಸಮಸ್ಯೆಯಲ್ಲೇ ಅವರು ಯಾರೂ ಇನ್ನು ಹೋಟ್ಲ್ ಓಪನ್ ಮಾಡಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅಂಥದ್ದೇನ। ಯಾಕಂದರೆ ಮತ್ತೆ ಎಲ್ಲ ಕಂಪನಿ ಅವರಿಗೆ ಇವರಿಗಂತ ಸರ್ಕಾರ ಅವನಿಗೆ 2,000 ಇವ್ರಿಗೆ 3,000 ಅಂತ ಎಲ್ಲ ಕೊಟ್ಟಿದ್ದಾರೆ, ಬಟ್ ಹೋಟ್ಲ್ ಕೆಲಸದವನಿಗೆ ಎಲ್ಲೂ ಅಂಥದ್ದು ಸಹಕಾರ ರೂಪ ತೋರಿಸಲಿಲ್ಲ। ಹೋಟ್ಲು ಕೆಲಸಗಾರರು ಸಹ ನಿಜವಾಗಿ ಅವರಿಗೂ ಏನಾದರೂ ಸರ್ಕಾರ ಕೊಡಬೇಕು, ಯಾಕಂದರೆ ಅವರಿಂದಲೂ ESI USAL ನಾವೆಲ್ಲ ಕಟ್ತೀವಿ, ಯಾವುದೋ ಮುಖಾಂತರದಲ್ಲಿ ಅವ್ರದ್ದು ಅಲ್ಲಿ ಧನ ಸಹಾಯ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಒಂದು ವಿಚಾರವನ್ನಾದರೂ ಇಟ್ಟುಕೊಂಡು ಸರ್ಕಾರ ಎಲ್ಲಾದರೂ ನಮ್ಮ ಲೇಬರ್ ಕ್ಲಾಸಿಗೆ ಒಂದು ಸ್ವಲ್ಪ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇನ್ನಾದರೂ ವಿಚಾರ ಮಾಡಬೇಕು ಅಂತ ನನ್ನ ಸರ್ಕಾರದೊಳಗೆ ನನ್ನ ಕಳಕಳಿಯ ವಿನಂತಿ। ಸೊ ಇದೇ ರೀತಿ ಏನಾದರೂ ಸಹಕಾರ ರೂಪದಲ್ಲಿ ಕೊಟ್ಟ ಕೂಡಲೇ ಆ ಮಾಲಕನು ಅವನು ಹೋಟ್ಲ್ ಓಪನ್ ಮಾಡಲಿಕ್ಕೆ ಧೈರ್ಯ ಮಾಡ್ತಾನೆ, ಅಂದರೆ ಸ್ಟಾಫಿಗೂ ಸಹ ಏನಾದರೂ ವ್ಯವಸ್ಥೆ ಆಗ್ತದಂತೆ ಒಂದು ವೇಳೆ ಅವನಿಗೆ ನಂಬಿಕೆ ಸಿಕ್ಕಿದಲ್ಲಿ ಅವನ ಸ್ಟಾಫ್ ಕರೀಲಿಕ್ಕೂ ಒಂದು ಧೈರ್ಯ ಬರ್ಬೋದು ಅಂತ ನನ್ನ ಸರ್ಕಾರದಲ್ಲಿ ಈ ವಿನಂತಿಯನ್ನು ಸಹಕಾರ ಸ್ವೀಕರಿಸ್ತದಂತ ನಾನು ಭರವಸೆಯನ್ನು ಇಟ್ಕೊಂಡು ಈ ಮಾತನ್ನು ಇಟ್ಟಿದ್ದೇನೆ। ನಮಸ್ಕಾರ। कोरोना काळात हॉटेल मालकांना सुद्धा हॉटेल व्यवसायकांना सुद्धा याचा मोठा फटका बसला आहे, मात्र सरकारकडून कोणत्याच प्रकारचे सहकार्य त्यांना करण्यात आले नाही, अशी नाराजी यावेळी यांनी व्यक्त केली आहे।